ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಭಗತ್ ಸಿಂಗ್ ಅಭಿಮಾನಿ ಬಳಗ ಹಾಗೂ ಜೈ ಜವಾನ್ ಕೋಚಿಂಗ್ ಸೆಂಟರ್ ವತಿಯಿಂದ ಭಗತ್ ಸಿಂಗ್ರ ಜಯಂತಿ ಉತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕುಮಾರಿ ಹಾರಿಕಾ ಮಂಜುನಾಥ್ ಭಗತ್ ಸಿಂಗ್ರ ಜೀವನ ಚರಿತ್ರೆ ಕುರಿತು ಮಾತನಾಡಿದರು. ಯುವಕರು ದೇಶದ ಸೇವೆಗೆ ಸದಾ ಸಿದ್ಧರಿರಬೇಕು ಅಂತ ಕರೆ ನೀಡಿದರು. ಇವತ್ತಿನ ದಿನ ಭಗತ್ ಸಿಂಗರ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಸಂಘದವರು ಮಾಡಿರೋದು ಕಾರಣ ಇಷ್ಟೇ. ಭಗತ್ ಸಿಂಗ್ ಅವರು ಮೊದಲೇ ಹೇಳಿದರು, ಭಾರತಕ್ಕೆ ಸ್ವತಂತ್ರ ಬರಬೇಕಂದ್ರೆ ಕ್ರಾಂತಿಕಾರಕ್ಕೆ ಯುವಕ ಯುವತಿ ಇಳಿಬೇಕು ಅಂತ. ಇವತ್ತಿನ ದಿನ ಅದೇ ರೀತಿಯಲ್ಲಿ ದೇಶದ ಜಾಗೃತಿ ಆಗಬೇಕಂದ್ರೆ, ದೇಶ ಮುಂದುವರಿಯಬೇಕಂದ್ರೆ, ಭಾರತ ಜಗತ್ತಿನ ಮುಂದೆ ವಿಶ್ವಗುರು ಭಾರತ ಆಗಬೇಕಂದ್ರೆ ಯುವಕ ಯುವತಿಯರ ಶಕ್ತಿಯೇ ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಯುವಕ ಯುವತಿಯರಿಗೆ ಪ್ರೇರಣೆ, ಯುವಕ ಯುವತಿಯರ ಕಣ್ಮಣಿ ಅಂದರೆ ಭಗತ್ ಸಿಂಗರು. ಅವರ ಕಾರ್ಯಕ್ರಮವನ್ನು ಮಾಡ್ತಾ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ಯುವಕ ಯುವತಿಯರಿಗೂ ತಲುಪಿಸುವ ಮೂಲಕ ಇವತ್ತಿನ ದಿನ ಭಾರತವನ್ನು ಮತ್ತೊಮ್ಮೆ ವಿಶ್ವಗುರು ಭಾರತ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಬಹಳ ಹೆಮ್ಮೆ ಆಗುತ್ತೆ. ಅನೇಕ ಯುವಕ ಯುವತಿಯರ ಅಣ್ಣಂದಿರೆಲ್ಲ ಸೇರಿದರು. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಯುವಕ ಯುವತಿಯರಿಗೆ ಹೇಳೋದಿಷ್ಟೇ, ಯಾವ ಕೆಲಸವನ್ನ ಈಗಿನ ಯುವಕ ಯುವತಿಯರು 19, 20, 20 ವಯಸ್ಸಿಗೆ ಬಂದಾಗ ಅಕ್ಕ ಅಣ್ಣಂದಿರೆಲ್ಲ ಬೇರೆ ಕೆಲಸದಲ್ಲಿ ತೊಡಗೋ ಬದಲು ಇಂಥ ಈಗ ಅಣ್ಣಂದಿರಲ್ಲೇ ಸೇರಿದ್ದಾರೆ. ಭಗತ್ ಸಿಂಗ್ ಯುವಸೇನೆ ಅಂತ ಶ್ರೇಷ್ಠ ಸಂಘಟನೆಗಳಿಗೆ ಸೇರುವ ಮೂಲಕ ನೆನಪಿಸ್ಕೊಳ್ಬೇಕಾಗಿರೋದಿಷ್ಟೇ, ನಮ್ಮ ಯೌವನ ಇರೋದು ದೇಹ ಪ್ರೇಮಕ್ಕಲ್ಲ, ಬದಲಾಗಿ ದೇಶಪ್ರೇಮಕ್ಕೋಸ್ಕರ ಅಂತ. ಆ ಸಿದ್ಧಾಂತವನ್ನು ನೆನಪಿಸ್ಕೊಂಡು ಈ ದೇಶಕ್ಕೆ ನಮ್ಮ ಕೈಲಾಗುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾರೆ. ಇರಬೇಕಾದ್ರೆ ಜಲ್ಲೆನ್ ವಾಲಾಬಾಗ್ನ ಘಟನೆ ಕೇಳಿದ ತಕ್ಷಣ ಶಾಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತ ಜಲ್ಲೆನ್ ವಾಲಾಬಾಗ್ ಓಡಿ ಬರ್ತಾರೆ ಶಾಲೆ ಬಿಟ್ಟು. 12 ವರ್ಷದ ಹುಡುಗ 40 ಕಿಲೋಮೀಟರ್ ಓಡಿ ಬರ್ತಾರೆ. ಜಲ್ಲೆನ್ ವಾಲಾಬಾಗ್ಗೆ ಬಂದ ತಕ್ಷಣ ಅಲ್ಲಿ ಭಾರತೀಯರ ರಾಶಿ ರಾಶಿವಾಗಿ ಪಾರ್ಥಿವ ಶರೀರಗಳು ಬಿದ್ದಿರುತ್ತೆ. ಅದನ್ನ ನೋಡಿದ ತಕ್ಷಣ ಆ ಹುಡುಗ ಭಗತ್ ಸಿಂಗರು ಅದೇ ಜಲ್ಲೆನ್ ವಾಲಾಬಾಗ್ನಲ್ಲಿ ಒಂದು ಸರ್ತಿ ಕುತ್ಕೊಳ್ತಾರೆ, ಕುಸಿದು ಬಿಡ್ತಾರೆ, ಕಣ್ಣೀರಿಡ್ತಾ ಅನ್ಕೊಂತಾರೆ. ನೆನಪಿರಲಿ, 12 ವರ್ಷ ಭಗತ್ ಸಿಂಗ್ನ ಯೋಚನೆ ಇದು. ಭಗತ್ ಸಿಂಗರು ಕೇಳ್ತಾರೆ, ಏನಾಯ್ತು ನನ್ನ ದೇಶಕ್ಕೆ, ಎಂಥ ಕ್ಷಾತ್ರ ತೇಜಸ್ಸಿನ ಪರಂಪರೆ ನನ್ನದು, ಎಂಥ ರಾಜಮಾರ್ಗದಲ್ಲಿ ನಡೆದು ಬಂದಂತ ರಾಜ ಸದೃಶ ಇತಿಹಾಸ ನನ್ನ ದೇಶದ್ದು, ಎಂಥ ಪರಂಪರೆ ನಂದು, ದೇಶದ ಮೇಲೆ ಆಕ್ರಮಣ ಮಾಡಿದವರ ಕತ್ತು ಕತ್ತರಿಸಿದ ಪರಂಪರೆ ನನ್ನದು, ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಂತ ಸಾಮ್ರಾಜ್ಯವನ್ನ ಪದಕ್ರಾಂತವಾಗಿ ನೆಲಕ್ಕುರುಳಿಸಿದ ಪರಂಪರೆ ನನ್ನದು. ಯಾರ ಉತ್ಕರ್ಷೆಯ ಮೇಲೆಗೆ ಭಾರತ ಭವ್ಯವಾಗಿ ಮೈತಳೆಯಬೇಕಿತ್ತು, ಯಾರ ಉತ್ಕರ್ಷೆಯ ಮೇಲೆಗೆ ಈ ಭಾರತ ಜಗತ್ತಿನ ಮುಂದೆ ಸ್ವತಂತ್ರ ಭಾರತವಾಗಿ ನಿಲ್ಲಬೇಕಿತ್ತು, ಇವತ್ತು ಅದೇ ಸಾವಿರಾರು ಜನ ಭಾರತೀಯರು ರಾಶಿ ರಾಶಿಯಾಗಿ ಪಾರ್ಥಿವ ಶರೀರಗಳ ಪರ್ವತ ಸ್ತಂಭ ಎದ್ದು ನಿಂತಿದೆಯಲ್ಲ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಚ್ ಪಿ ಪತ್ತಾರ್ಗುರುಗಳು ಮಾತನಾಡಿ, ಭಗತ್ ಸಿಂಗ್ ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳಿದ್ರು. ಭಗತ್ ಸಿಂಗ್ ಅಭಿಮಾನಿ ಬಳಗ ಉತ್ತಮವಾದ ತಂಡವಾಗಿದ್ದು ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿದ್ರು. ಇವತ್ತಿನ ದಿವಸ ಭಗತ್ ಸಿಂಗ್ ಅಭಿಮಾನಿ ಬಳಗ ಪಾಶಾಪುರ ವತಿಯಿಂದ ಹಾಗೂ ಜೈ ಜವಾನ್ ಕೋಚಿಂಗ್ ಸೆಂಟರ್ ಸಹಕಾರದೊಂದಿಗೆ ನಾವುಗಳು ಭಗತ್ ಸಿಂಗರ್ ಅವರ 114 ಜಯಂತಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ಭಾಷಣಕಾರರಾಗಿ ಸಹೋದರಿ ಹಾರಿಕಾ ಮಂಜುನಾಥ್ ಅವರು ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಇವತ್ತಿನ ದಿವಸ ಭಗತ್ ಸಿಂಗ್ ಬಳಗ ಪಾಶಾಪುರ ಗ್ರಾಮದಲ್ಲಿ ಹಲವಾರು ಯುವಕರು ಒಂದು ಸೈನ್ಯಕ್ಕೆ ಸೇರಬೇಕು, ಅದೇ ರೀತಿ ದೇಶಾಭಿಮಾನ ಹುಟ್ಟಬೇಕು, ದೇಶಪ್ರೇಮ ಬೆಳೀಬೇಕು, ಇದರಿಂದ ದೇಶದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಪಾಶಾಪುರ ಗ್ರಾಮಕ್ಕೆ ಅನುಕೂಲ ಆಗಲಿಂತ ಮಾಡಿದ್ವಿ. ಅದೇ ರೀತಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜವಾನ್ ಕೋಚಿಂಗ್ ಸೆಂಟರ್ನ ಬಸವರಾಜ್ ಕುರ್ಬೇಟ್ ಅವರು, ನಾವು ಉಚಿತವಾಗಿ ಯುವಕರಿಗೆ ಮಿಲಿಟರಿ ತರಬೇತಿಯನ್ನು ನೀಡ್ತಾ ಇದ್ದು ಇದರ ಸದುಪಯೋಗ ಪಡೆಯಬೇಕು ಅಂತ ಹೇಳಿದರು. ಸಾಮಾಜಿಕ ಕಾರ್ಯಕರ್ತರಾದ ಬಸವರಾಜ್ ಗುಬ್ಜಿ ಮಾತನಾಡಿ, ಎಲ್ಲರ ಸಹಕಾರದಿಂದ ಈ ಜಯಂತಿ ಉತ್ಸವ ಯಶಸ್ವಿಯಾಗಿದೆ ಅಂತ ಹೇಳಿದರು. ಸಹಕಾರ ನೀಡಿದ ಎಲ್ಲ ದಾನಿಗಳಿಗೆ, ಯುವಕರಿಗೆ ಮತ್ತು ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸ್ವಯಂ ಸೇವಕರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಬಳಗದ ಸದಸ್ಯರು ಹಾಗೂ ಜವಾನ್ ಕೋಚಿಂಗ್ ಸೆಂಟರ್ನ ತರಬೇತುದಾರರು, ವಿದ್ಯಾರ್ಥಿಗಳು, ಪಾಶಾಪುರ ಗ್ರಾಮದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಕ್, S9 TV, ಹುಕ್ಕೇರಿ.